ಎಲ್ಲ ಅತಿಥಿ ಮಾನ್ಯರಿಗೆ ವಂದಿಸುತ್ತ ಇವತ್ತಿನ ದಿವಸ 24-25 ಸಾಲಿನ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶಾಸಕರಾಗಿ ನನಗೆ ಆಹ್ವಾನ ನೀಡಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಣ ಪದವಿ ಕಾಲೇಜಿನ ಎಲ್ಲ ಕಾಲೇಜಿಗೂ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸುತ್ತ ಇವತ್ತಿನ ದಿವಸ ಇಂಥ ಸಂದರ್ಭದಲ್ಲಿ ಈ ತರ ನೋವಿನ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ನಿಮ್ಮ ವ್ಯಕ್ತಿತ್ವವನ್ನು ನೋಡ್ತಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ. ವಾಟ್ ಎ ಮೀನಿಂಗ್ ಆಫ್ ಕಾಮನ್ ಸೆನ್ಸ್? ಏನು ಕಾಮನ್ ಸೆನ್ಸ್ ಅಂದ್ರೇನು ಅರ್ಥ ಆಗ್ಲಿಲ್ಲ. ಎಲ್ಲ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿದ್ದೀನಿ ನಾನು. ಬಹುಶಃ ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಕಾಣಿಸ್ತದೆ. ಬಹುಶಃ ಇತ್ತೀಚೆಗೆ ಎಲ್ಲ ಕಾಲೇಜಿಗೆ ಬಂದು ನಾನು ನಿಮ್ಮ ಹತ್ರ ಮಾತಾಡ್ಬೇಕಾಗಿ ಇಷ್ಟೆಲ್ಲ ನಾವೆಲ್ಲ ಅತಿಥಿ ಗಣ್ಯರು ಕೂತ್ಕೊಂಡು ಮಾತಾಡ್ತಾ ಇದೀವಿ, ಅವನ ವಾಲಿಬಾಲ್ ಆಡ್ತಾವನಲ್ಲಿ. ಇದೇನಾಗುತ್ತೆ ಅಂದ್ರೆ ಇಡೀ ಮುಳಬಾಗಲ ತಾಲೂಕನ್ನ ಮಾನ ಮರ್ಯಾದಿನ ಕಳೀತಾ ಇದ್ರೆ ನೀವು. ನಿಮ್ ಮನೇದಲ್ಲ, ನಿಮ್ ಕಾಲೇಜಲ್ಲ, ಇಡೀ ಮುಳಬಾಗಲ ತಾಲೂಕನ ಮಾನ ಮರ್ಯಾದಿನ ಕಳೀತಾ ಇದ್ರೆ ನೀವು. ಅದೇನೋ ವರ್ಲ್ಡ್ ಹಾಕೋದು ಅಲ್ಲಿ ವರ್ಲ್ಡ್ ಹಾಕಿ ಇಲ್ಲಿ ಮ್ಯಾಚ್ ಅಲ್ಲಿ ನಿಮ್ ಕಾಲೇಜ್ ಮಾನ ಮರ್ಯಾದೆ ಕಾಪಾಡಿ. ಇದನ್ನ ಕಾಮನ್ ಸೆನ್ಸ್ ಅಂತ ಕರೀತಾರೆ. ಏಯ್ ಏಯ್, ಆ ಬ್ಲೂ ಶರ್ಟ್ ಒದ್ದು ಓಡಿಸ್ ಅವ್ನು ಹೇಳ್ತೀನಲ್ಲಿ. ಏಯ್, ನಿಮ್ಮ ವೇಷಗಳು, ನಿಮ್ಮ ಭೂಷಣಗಳು ನಿಮ್ಮ ವ್ಯಕ್ತಿತ್ವ ಎತ್ತೋರಿಸ್ತಾ ಇದೆ. ಒಬ್ಬಪ್ಪ ಶಾಸಕನು ಇವತ್ತು ನಿಮ್ಗೊಂದು ಹೇಳ್ತೀನಿ ಕೇಳಿ, ನಾನು ನಿಮ್ಮ ಪ್ರಾಂಶುಪಾಲರು, ನಿಮ್ಮ ಲೈಬ್ರರಿಯನ್ನು, ನಿಮ್ಮ ಪಿ ಟಿ ಅಧ್ಯಕ್ಷರು, ನಾಲ್ಕು ಜನ ಒಂದೇ ಕ್ಲಾಸ್ಮೆಂಟ್, ಡಿಗ್ರಿ ಕ್ಲಾಸ್ಮೆಂಟ್. ವಿರ್ ಇನ್ ಬೋತ್ ಒನ್ ಕ್ಲಾಸ್ಮೆಂಟ್. ನಾವು ಡಿಗ್ರಿನಲ್ಲಿ ನಾವು ನಾಲ್ಕು ಜನ ಒಂದೇ ಕ್ಲಾಸ್ಮೆಂಟ್, ಒಂದೇ ಬೆಂಚ್ಮೆಂಟ್ಸ್. ಲೈಫ್ ಅಲ್ಲಿ ಅನ್ಕೊಂಡೆ ನಾವೆಲ್ಲ ಮುಳುಬಾಗಲು ಒಂದು ಸೇರ್ತೀವಂತ. ಡೆಸ್ಟಿನಿ ನಮ್ಮ ಹಣೆ ಬರ ಇಲ್ಲಿ ಸೇರಿಸಿದೆ. ನಿಮ್ಮಲ್ಲಿ ಗೊತ್ತಿಲ್ಲ ನಿಮ್ಮ ಹಣೆ ಬರ ಯಾರು ಏನಾಗ್ತೀರಂತ. ಬಟ್ ಒಂದು ಹೇಳ್ತೀನಿ ಕೇಳಿ, ವ್ಯಕ್ತಿನ ಕಾಪಾಡ್ಬೇಕಾದ್ರೆ ನಿಮ್ ವ್ಯಕ್ತಿತ್ವ ಮುಖ್ಯ. ವ್ಯಕ್ತಿನ ಕಾಪಾಡ್ಬೇಕಾದ್ರೆ ವ್ಯಕ್ತಿತ್ವ ಮುಖ್ಯ. ಮೊನ್ನೆ ನನಗೆ ಎಷ್ಟು ನೋವಾಯ್ತು ಅಂದ್ರೆ, ಅಂತ ಇಂಡಿಪೆಂಡೆನ್ಸ್ ಮಾಡ್ತಾ ಇದ್ದೀನಿ, ಹಿಂದ್ಗಡೆ ಪದವಿ ಪೂರ್ವ ಕಾಲೇಜ್ ಮಕ್ಕಳು ಗಲಾಟೆ ಮಾಡ್ತೀವಿ, ರೋಡ್ ಜಾಮ್ ಮಾಡ್ಕೊಂತಿದ್ದೀರಿ, ಇದಾನು ವ್ಯಕ್ತಿತ್ವ. ಅದಕ್ಕೆ ನಾನು ಡೇಟ್ ಕೊಟ್ಟಿಲ್ಲ ನಿಮ್ಗೆ ಇನಾಗ್ರೇಷನ್ಗೆ. ಇಲ್ಲಿವರೆಗೂ ಒಂದ್ ಲೆಕ್ಕ, ಇನ್ನು ಮುಂದೆ ಇನ್ನೊಂದ್ ಲೆಕ್ಕ ಆಗುತ್ತೆ. ನಾನು ಇಲ್ಲಿ ತನಕ ನಿಮ್ ಕಾಲೇಜಿಗೆ ಬಂದಿಲ್ಲ, ಇಡೀ ಮೂಡುಬಾಗಲ ತಾಲೂಕಿನ ಮಾನ ಮರ್ಯಾದೆ ಕಳೀತಾ ಇದ್ದೀರಿ ನೀವೆಲ್ಲ ಸೇರ್ಕೊಂಡು. ನೀವೆಲ್ಲ ಮೊಳಕೆಗಳು, ನೀವು ನಮ್ಮನ್ನ ನೆರಳುಕೊಡೋರು, ಫ್ಯೂಚರ್ ನಾಯಕರು ನೀವೆಲ್ಲ. ಅದನ್ನ ಮರ್ತಿದ್ದೀರಿ ನೀವು. ಇಲ್ಲಿ ಗೊತ್ತಿಲ್ಲ ಯಾರು ಡಿ ಸಿ ಆಗ್ತೀರ, ಯಾರು ಎಸ್ ಪಿ ಆಗ್ತೀರ, ಯಾರು ಎಂ ಎಲ್ ಎ ಆಗ್ತೀರಂತ. ದಿಸ್ ಎ ಟರ್ನಿಂಗ್ ಪಾಯಿಂಟ್. ಇದನ್ನ ಮರ್ತು ಅಲ್ಲಿ ಐಸ್ ಕ್ರೀಮು, ಅಲ್ಲಿ ವಾಲಿಬಾಲು, ಅಲ್ಲಿ ರೋಡ್, ಇಲ್ಲಿ ಏನ್ ನಾವೇನ್ ಇದಕ್ಕೆ ಬಂದಿದೀವ? ಗೊತ್ತಾಗ್ತಾ ಇಲ್ವನ್? ಇದನ್ನ ಸಾಮಾನ್ಯ ಪರಿಜ್ಞಾನ ಅಂತ ಕರೀತಾರೆ, ಕಾಮನ್ ಸೆನ್ಸ್ ಅಂತ ಕರೀತಾರೆ. ಯಾವ ವ್ಯಕ್ತಿ ಹುಟ್ಟು ತಾಯಿನ, ಹುಟ್ಟೂರ್ನ, ಹುಟ್ಟು ಕಾಲೇಜಿನ ಮಾನ ಮರ್ಯಾದೆ ತೆಗಿತೀರಿ, ನೀವೆಲ್ಲೋದ್ರೂ ನಾವು ಅಷ್ಟೇ ಆಗ್ತೀವಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು, ದಿಸ್ ಇಸ್ ಯುವರ್ ಟರ್ನಿಂಗ್ ಪಾಯಿಂಟ್. ಇದನ್ನ ಅರ್ಥ ಮಾಡ್ಕೊಂಡು ಮುಂದಿನ ದಿವಸ ನಿಮ್ಮ ನಿಮ್ಮ ವ್ಯಕ್ತಿತ್ವನ ಕಾಪಾಡ್ಕೊಂತೀರ ಅನ್ನೋ ನನಗೆ ಭರವಸೆ ಇದೆ. ನಾನು ಈಗ ತೀರ್ಮಾನ ಮಾಡಿದೆ, ಎಲ್ಲಾ ಕಾಲೇಜಿಗೂ ಈ ಪ್ರತಿ ತಿಂಗಳು ನಾನು ಬರ್ತೀನಿ, ಎಲ್ಲಾ ಕಾಲೇಜಿಗೂ ಬರ್ತೀನಿ ಪ್ರತಿ ತಿಂಗಳು ಇನ್ಮೇಲೆ. ಅದ ಅಧ್ಯಕ್ಷನಾಗಿ, ಶಾಸಕರಲ್ಲ, ನಿಮ್ಮ ಕಾಲೇಜ್ ಅಧ್ಯಕ್ಷನಾಗಿ ಎಲ್ಲಾ ಕಾಲೇಜಿಗೂ ಬರ್ತೀನಿ. ನಾನು ಯಾವ್ಯಾವ ಕಾಲೇಜ್ಗೆ ಹೋಗಿ, ಎಲ್ಲಾ ಕಾಲೇಜ್ ರಿಸಲ್ಟ್ ಕೊಟ್ಟಿದ್ದೀರಿ, ಎಲ್ಲಾ ಕಾಲೇಜ್ 98% ರಿಸಲ್ಟ್ ತಂದಿದೀವಿ. ಕೆಲವು ಕಾಲೇಜ್ ಬರಕ್ಕಾಗಿಲ್ಲ, ನನಗೆ ಟೈಮ್ ಇಲ್ಲ, ಖಂಡಿತವಾಗ್ಲೂ ಅನಿಸ್ತು ನನಗೆ ಇನ್ ಮುಂದೆ ಹೋಗ್ಬೇಕನ್ಸ್ತು. ಈ ತೀಟೆಗಳು, ಈ ತೀಡ್ಲು ಎಲ್ಲ ಬೇಕಾದ್ರೆ ನಾನು ಹೋಗ್ಬೇಕನ್ಸ್ತು. ಸೊ ದಯವಿಟ್ಟು, ಎಲ್ರಿಗೂ ಗೊತ್ತಿರ್ತದೆ ಸೋಲು ಗೆಲು. ಒಂದು ಮ್ಯಾಚ್ ಹೋದ್ಮೇಲೆ ಗೆಲ್ಬೇಕು ಸೋಲ್ಬೇಕು, ಗೆದ್ದಿರೋ ಮುಂದಿನ ದಿವಸ ನೋಡ್ಬೇಕು ಮುಂದೆ ಏನ್ ಮಾಡ್ಬೇಕಂತ, ಸೋತಿರೋ ನೆಕ್ಸ್ಟ್ ಡೇ ಗೆಲ್ಬೇಕಂತ ನೋಡ್ಬೇಕು. ನಿಮಗೆ ಗೊತ್ತಿರ್ಲಿ,
ಮೊನ್ನೆ ಕ್ರೀಡಾಪಟು ಪ್ಯಾರಿಸ್ ಅಲ್ಲಿ ವೇಟ್ ಲಿಫ್ಟರ್ 100 ಕೆಜಿ ಜಾಸ್ತಿ ಆಗಿದ್ದಕ್ಕೆ, 100 ಗ್ರಾಂ ಜಾಸ್ತಿ ಆಗಿದ್ದಕ್ಕೆ ವಾಪಸ್ ಬಂದ್ರು. ನಮ್ಮ ತೂಕದ ಬೆಲೆ, ನಮ್ಮ ವ್ಯಕ್ತಿತ್ವ ಬೆಲೆ ಅವತ್ತು ಅಲ್ಲ ಅರ್ಥ ಆಯ್ತು. ಬಹುಶಃ ನಾಳೆ ನೀನು 1 ಸೆಂಟಿಮೀಟರ್ ಸೋತಾಗ ಆ ಸೋಲಿನ ಬೆಲೆ ನಿಂಗೆ ಅರ್ಥ ಆಗುತ್ತೆ. 2018 ನಾನು ಕೂಡ 1.5 ಸಾವಿರ ಓಟಿಂದ ಸೋತೆ, ಬಟ್ ಬಿಡ್ಲಿಲ್ಲ, ನಾನು ಇಲ್ಲೇ ಇದ್ದೆ, ನನ್ ಗೆಲ್ಲಲೇಬೇಕಂತ ಹಠ ತೊಟ್ಟೆ. ಎಲ್ಲಾ ಕ್ರೀಡಾಪಟುಗಳು ಇದನ್ನ ಅಳವಡಿಸ್ಕೊಂಡ್ರೆ, ಇವತ್ತು ಸೋಲೆ ನಾಳೆ ಗೆಲ್ಲೊಂದು ಮೆಟ್ಲು ಅಂತ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಗೆದ್ದೇ ಗೆಲ್ತೀವಿ. ಅದನ್ನ ಬಿಟ್ಟು ಸರ್ ನಾನು ಒಂದು ಮಾತೇಳ್ತೀನಿ ಸರ್, ನಾನು ಒಂದು ಮಾತೇಳ್ತೀನಿ ಸರ್, ಸಂಸ್ಕಾರದವೆಲ್ಲದ ವ್ಯಕ್ತಿ ಎಷ್ಟು ಕೋಟಿ ಇದ್ರು ಕೂಡ ಅವನು ಸಮಾನ ಅಲ್ಲ ಸರ್. ನಮ್ಗೆ ಬೇಕಾಗಿದ್ದ ಮೈನ್ ಸಂಸ್ಕಾರ ಸರ್. ಸಂಸ್ಕಾರ ಇಲ್ಲದ ವ್ಯಕ್ತಿ ನೀನ್ ಎಷ್ಟು ಕೋಟಿ ಸಂಪಾದನೆ ಮಾಡೋ ಕೂಡ ಅದು ವ್ಯಕ್ತಿತ್ವ ಅಲ್ಲ ಸರ್, ಸಂಸ್ಕೃತಿ ಅಲ್ಲ ಸರ್. ದಯವಿಟ್ಟು ಮುಂದಿನ ದಿವಸ ನಿಮ್ ಏನು ಪಿ ಟಿ ಟೀಚರ್ಸ್, ನಿಮ್ಮ ಏನ್ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಿಮ್ ತಂಡ ಇದೆ, ಫಸ್ಟ್ ನೀ ಬುದ್ಧಿ ಹೇಳಿ. ದಯವಿಟ್ಟು ಯಾವಾನ ಯಾವಾಗ ಅಟೆಂಡೆನ್ಸ್ ಇಲ್ಲ ಅವ್ನಿಗೆ ಹಾಲ್ ಟಿಕೆಟ್ ಕೊಡಕ್ ಹೋಗ್ಬೇಡಿ, ನೀವು ಅದೇ ತಪ್ಪು ಮಾಡ್ತಾರದು. ನಿಮ್ ಕಾಲೇಜ್ ರಿಸಲ್ಟ್ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನೀವು ಅವನ ಯಾವನು ಅವ್ನ ಕಾಲೇಜ್ಗೆ ಬಂದಿಲ್ಲ, ಅವನ್ ತಂದು ಕೂರಿಸ್ತಾ ಇದ್ರು. ನೀವು ಇವನ್ನೆಲ್ಲ ಫಸ್ಟ್ ಒದ್ದು ಓಡಿಸಿ, ಅವ್ರಿಗೆ ಅರ್ಥ ಆಗ್ಲಿ ಸೋಲಿನ ಬೆಲೆ. ಅದನ್ನ ಬಿಟ್ಟು ಅಡ್ಜಸ್ಟ್ಮೆಂಟ್ ಯಾವಾಗ ಹೋಗ್ತೀವ ಖಂಡಿತವಾಗ್ಲೂ ಅದು ಅರ್ಥ ಆಗಲ್ಲ. ಎಲ್ಲ ನನ್ನ ಪದಪೂರ್ವ ಕಾಲೇಜಿನ ಎಲ್ಲ ನನ್ನ ತರುಣ ತರುಣಿಯರು, ಇವತ್ತು ದೇಶ 62% ನಿಮ್ ಕೈಲಿದೆ, 62% ಯುವಜನಾಂಗ ಭಾರತ ದೇಶದಲ್ಲಿ ಇದೀವಿ ನಾವು. ಬಟ್ ಒಂದು ಚಿನ್ನದ ಪದಕ ತಗೊಳಕ್ಕೆ ಹೋಗ್ತೇವೆ ನಮ್ ಕೈಲಿ ಆಗಿಲ್ಲ. ಬಿಕಾಸ್ ಯಾಕೆ ಹೇಳಿ, ಇದೇ ಕಾರಣ ನನ್ನ ಮೊನ್ನೆ ಬಂತ ಪ್ಯಾರಿಸ್ ಅಲ್ಲಿ ಎಲ್ಲಾದ್ರೂ ಒಂದು ಚಿನ್ನದ ಪದಕ ಬಂತ ನಮ್ಗೆ? ಬಂದಿಲ್ಲ. ಯಾಕೆ ಹೇಳಿ, ನಮ್ಮಲ್ಲಿಲ್ಲ ಅದು, ತಗೋಬೇಕಂತ ಇಲ್ಲ. ಯಾವೊಂದು ಆಟ, ಯಾವೊಂದು ಪಾಠ, ಯಾವೊಂದು, ಯಾಕೆಂದ್ರೆ ನಾವು ಗೌರ್ಮೆಂಟ್ ಕಾಲೇಜಲ್ಲಿ. ಒಂದ್ಸರಿ ಹೋಗಿ ಪದವಿ ಪೂರ್ವ ಕಾಲೇಜ್, ನೀವು ಪ್ರೈವೇಟ್ ಕಾಲೇಜ್ ವಿಸಿಟ್ ಮಾಡಿ, ಆ ಶಿಸ್ತು ನೋಡಿ. ನಮ್ಮಲ್ಲಿ ಯಾಕಿಲ್ಲ? ಇದೇ ಪದವಿ ಪೂರ್ವ ಕಾಲೇಜ್ ಓದಿರ್ತಕ್ಕಂಥ ವ್ಯಕ್ತಿ ಶಾಸಕನಾಗಿಲ್ವಾ, ಪ್ರಾಂಶುಪಾಲರ್ ಆಗಿಲ್ವಾ, ಲೈಬ್ರರಿಯನ್ ಆಗಿಲ್ವಾ, ಪಿ ಟಿ ಆಗಿಲ್ವಾ? ಅವ್ರಿಗೆ ಇರೋದೇನು, ನಮ್ಗೆ ಇಲ್ಲದೇನು? ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ದಿವಸ ನಾವು ಏನಾದ್ರೂ ಮಾಡ್ಬೋದು. ಮುಡಬಾಗಲಿಗೆ ಏನೋ ದುಡ್ಡು ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಯಾರು ಇಲ್ಲಿ ಬಂದಿಲ್ಲ. ಏನಾದ್ರೂ ಮಾಡ್ಬೇಕಂತ ಬಂದಿದೀವಿ, ನಾವೆಲ್ಲ ಕೈ ಜೋಡಿಸ್ಬೇಕು. ಇವತ್ತು ನಿಮ್ ಕೈಲಿದೆ, ಮುಳುವಾಗಲ್ಲ ಒಂದು ಅಭಿವೃದ್ಧಿ ಇರ್ಬೋದು, ಒಂದು ಕನಸು ಇರ್ಬೋದು, ನಿಮ್ ಕೈಲಿದೆ. ದಯವಿಟ್ಟು ಈ ಕನಸನ್ನು ನನಸು ಮಾಡಕ್ ಹೋಗ್ಬೇಡಿ. ಏನಾದ್ರೂ ಈ ಮುಳುವಾಗಲು ಮಾಡ್ಬೇಕು, ನಾವು ಮಾಡ್ಬೇಕಾದ್ರೆ ನನ್ನ ಒಬ್ಬರಿಂದ ಸಾಧ್ಯ, ನಾವೆಲ್ಲ ಕೈ ಜೋಡಿಸ ಮಾಡ್ಬೋದು. ಇನ್ನೊಂದ್ಸರಿ ಈ ತರ ಕಾರ್ಯಕ್ರಮ ಆದಾಗ ಯಾರ್ದೋ ಅಲ್ಲಿ ಮಾತಾಡ್ತಾ ಇದ್ರೆ ಯಾರೋ ಇದು ಮಾಡೋದು, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಮೊನ್ನೆ ಲಾಠಿ ಚಾರ್ಜ್ ಆಯ್ತು, ಪೊಲೀಸರು ಹೊಡಿತಾರೆ, ಅನ್ನ ಆಯ್ತು, ನನ್ನ ನೋವಾಯ್ತು. ನನಗೆ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಮಾಡ್ತೀವಿ, ಹಿಂದ್ಗಡೆ ರೌಡಿಸಂ ಮಾಡ್ಕಂತವ್. ಇದ ನಮ್ಮ ಸಂಸ್ಕೃತಿ, ಇದ ನಮ್ಮ ತಂದೆ ತಾಯಿ ಕೊಡ್ತಕ್ಕಂಥ ಗೌರವ, ಇದ ನಮ್ಮ ಕಾಲೇಜ್ ಕೊಡ್ತಕ್ಕಂಥ ಗೌರವ. ಇದನ್ನ ನಾನು ನೋವಿಂದ ಹೇಳ್ತಾ ಇದ್ದೀನಿ. ನಾನೇ ಕೋಲತ್ಕೊಂಡ್ ಬರ್ಬೇಕನ್ಕೊಂಡಿದ್ದೆ, ಮೀಡಿಯಾ ಇದೆ, ಬರಕ್ಕಾಗಲ್ಲ. ಮೀಡಿಯಾ ಇದೆ, ನಾನು ಬರಕ್ಕಾಗ್ಲಿಲ್ಲ. ನಾನು ಹೋಗೋ ಎದ್ದೇರ್ದೆ ಕೋಲತ್ಕೊಂಡು ಬರೋಣ ಅಂತ. ದಯವಿಟ್ಟು ಇನ್ನೊಂದ್ ದಿವಸ ಇದು ಮರುಕಳಿಸ್ಬಾರ್ದು. ನಮ್ಮ ಮುಳುಬಾಗಿಲ್ಲ, ಯಾಕೆ 224 ಕ್ಷೇತ್ರದಲ್ಲಿ ಗಂಗರು ಮತ್ತು ಕದಂಬರು ಆಡಿರ್ತಕ್ಕಂಥ ನಾಡು ನಮ್ದಿದು. ವಿಜಯನಗರ ಸಾಮ್ರಾಜ್ಯದಲ್ಲಿ 3 ಬಾಗಿಲು ಅಂದ್ರೆ ಅದಕ್ಕೊಂದು ಗೌರವ ಇದೆ. 1312 ವರ್ಷ ಇದಕ್ಕೆ ಇತಿಹಾಸ ಇದೆ. ಇಡೀ ದೇವರು ನನ್ನ ತವರು ನಮ್ದು. ಇಂಥವದನ್ನ ನಾವು ಪ್ರಶಂಸದ್ ಬಿಟ್ಟು ನಮ್ಮ ವ್ಯಕ್ತಿತ್ವ ನಾವು ಹಾಳು ಮಾಡ್ಕೊಂಡ್ರೆ ನಮ್ಮೂರ ಬಗ್ಗೆ ಯಾರು ಮಾತಾಡ್ತಾರೆ? ಎಲ್ಲೋ ಪಕ್ಕದಲ್ಲಿ ಹುಟ್ಟಿ ನಾನೇ ಬಂದಿನಿ ನಿಮ್ ಗೌರವ, ನಿಮ್ ನಮ್ಮೂರ ಬಗ್ಗೆ ಅಷ್ಟು ಗೌರವ ಮಾತಾಡ್ತೀನಿ ನಾನು. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ, ಮುಳುವಾಗಿನ ಒಂದು ಆಸ್ತಿನ ಪಾಸ್ತಿನ ಇವತ್ತು ಹಾಳು ಮಾಡಕ್ ಹೋಗ್ಬೇಡಿ. ನಿಮ್ ಕೈಯಲ್ಲಿದೆ ಈ ಮುಳುವಾಗಲು, ನಿಮ್ ಕೈಯಲ್ಲಿದೆ ಮುಳುವಾಗಲು. ಇದು ಎಲ್ರು ಫೋಕಸ್ ಮಾಡಿ, ನಾಳೆ ಡಿ ಸಿನೋ ಎಸ್ ಪಿನೋ ತಹಸೀಲ್ದಾರೋ ಆಗಿ ನಮ್ಮೂರ್ಗೆ ವಾಪಸ್ ಬಂದ್ರೆ ಆ ರೆಸ್ಪೆಕ್ಟ್ ನಿಮ್ಗೆ ಬೇರೆ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ಒಳ್ಳೇದಾಗ್ಲಿ, ನಾನು 3 ದಿವಸ ಎಷ್ಟು ದಿವಸ ಬೇಕಾದ ಅಷ್ಟು ದಿವಸ ಪೊಲೀಸರು ಆಗ್ತೀನಿ ಇಲ್ಲಿ. ಯಾವುದು ಐತಗಟ್ಟೆಗೆ ನೀವು ಒಳಗಾಗ್ಬೇಡಿ. ಗೆದ್ದವರು ಮುಂದೆ ಹೇಗೆ ಗೆಲ್ಬೇಕಂತ ಟ್ರೈ ಮಾಡಿ, ಸೋತಿರ್ತಕ್ಕಂಥವ್ರು ನೆಕ್ಸ್ಟ್ ಇಯರ್ ಯಾವ ರೀತಿ ಗೆಲ್ಬೇಕಂತ ಟ್ರೈ ಮಾಡಿ ಅಂತ ಹೇಳ್ತಾ ಈ ಉದ್ಘಾಟನೆಗೆ ಅವಕಾಶ ಮಾಡ್ಕೊಡಿದ್ದಕ್ಕೆ ನನಗೆ ಆಕ್ಚುಲಿ ಕೇಳ್ತಾ ಇದ್ರು ವಾರದಿಂದ, ಬನ್ನಿ ಬನ್ನಿ ಅಂತ. ನನಗೆ ಬರಕ್ಕಾಗಿಲ್ಲ, ಯಾಕೆ ಹೇಳಿ? ಯಾಕೋ ಇಷ್ಟ ಆಗ್ಲಿಲ್ಲ ಬರಕ್ಕೆ ಇಲ್ಲಿಗೆ. ಇನ್ನೊಂದು ಲಾಡ ಲಾಸ್ಟ್ ಇವತ್ತು ಮಾಡ್ಲೇಬೇಕು, ಅದಕ್ಕೆ ಬಂದಿದ್ದೀನಿ. ಇನ್ನೊಂದು ದಿವಸ ಶಾಸಕರಿಗೆ ಇತ ನೋವಾಗಬಾರ್ದು ಅಂತ ನಡ್ಕೊಳ್ಳಿ ಅಂತ ಹೇಳಿ ನೋವಾಗ್ದಂಗೆ ನಿಮ್ಮೆಲ್ಲರಿಗೂ ವಂದಿಸ್ತಾ, ಎಲ್ಲ ತರುಣ ತರುಣಿಗೂ ವಂದಿಸ್ತಾ. ಸೊ ಮುಂದಿನ ದಿವಸದಲ್ಲಿ ದೊಡ್ಡ ಕನಸು ಕಾಣಿ, ಆ ಕನಸನ್ನು ಮುಟ್ಟೋ ತರ ಇರಲಿ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಗೌರವ ತಂದ್ಕೊಡಿ. ನೀವು ಕೊಡ್ತಕ್ಕಂಥ ದೊಡ್ಡ ಒಂದು ಗಿಫ್ಟ್ ಏನಂದ್ರೆ ನೀವು ಗೌರವ ತಂದ್ಕೊಡಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.